हेलो फ्रेंड्स, वेलकम बैक टू एग्री एग्री यूट्यूब चैनल। वीक्षकरे, ई काळु मेणसन्नु बेळेयलु याव रीति क्रम इदेयो अदे रीति इदन्नु कोयिलु माडुवाग मत्तु कोयिलु माडिद नंतर मारुकट्टेगे तलुपिसुववरेगे विविध हंतगळिवे। ई वीडियोदल्लि नावु निमगे इदर बग्गे ओंदु सण्ण प्रात्यक्षिकेयन्नु नीडलिद्देवे। फ्रेंड्स, ई वीडियोवन्नु पूर्ति नोडुवुदर मूलक इदर माहितियन्नु पडेदुकोळ्ळि। हागे ई वीडियो इष्टवादरे लाइक शेर सब्स्क्राइब माडलिक्के मरिबेडि। ಮಸಾಲೆಗಳ ರಾಜ ಕಪ್ಪು ಬಂಗಾರ ಕಾಳುಮೆಣಸನ್ನು ಸಾಂಬಾರು ಪದಾರ್ಥ ಹಾಗೂ ಔಷಧಿಯಾಗಿ ಉಪಯೋಗಿಸುತ್ತಾರೆ। ಕಾಳುಮೆಣಸಿನಿಂದ ಇಷ್ಟಲ್ಲದೆ ಇನ್ನೂ ಅನೇಕ ಉಪಯೋಗಗಳಿವೆ। ಇದರ ಕೃಷಿಯು ಬಹುಬೆಳೆ ಕೃಷಿ ಪದ್ಧತಿಯಲ್ಲಿ ಒಂದು ಸವಾಲಾಗಿರುತ್ತದೆ। ಕೃಷಿಯ ಮೇಲೆ ತೀವ್ರವಾಗಿ ಪರಿಣಾಮ ಬೀರುವ ಶಿಲೀಂದ್ರ ಸೊರಗು ರೋಗ ಹಾಗೂ ಇತರ ಕೀಟಗಳ ಹಾವಳಿ ಇದ್ದರೂ ಇದರಿಂದ ಮುಕ್ತಗೊಳಿಸಿ ಕಟಾವು ಮಾಡಿದ ಕಾಳುಮೆಣಸನ್ನು ಸಿಪ್ಪೆಗೆ ಹಾನಿಯಾಗದ ರೀತಿಯಲ್ಲಿ ಕೊಯ್ಲೋತ್ತರ ಸಂಸ್ಕರಣೆಗೊಳಿಸುವ ಒಂದು ಸರಳ ವಿಧಾನವನ್ನು ತಮ್ಮೊಂದಿಗೆ ನಾವು ಹಂಚಿಕೊಳ್ಳುತ್ತಿದ್ದೇವೆ। ಮೊದಲಿಗೆ ನಾವು ಕಾಳುಮೆಣಸನ್ನು ಕೊಯ್ಲು ಮಾಡುವ ಪ್ರಕ್ರಿಯೆಯನ್ನು ನೋಡೋಣ। ಮರವನ್ನು ಆಧಾರ ಮಾಡಿಕೊಂಡು ಮೇಲೇರಿದಂತಹ ಕಾಳುಮೆಣಸನ್ನು ಏಣಿಯ ಸಹಾಯದಿಂದ ಈ ರೀತಿ ಕೊಯ್ಲು ಮಾಡಲಾಗುತ್ತದೆ। ಬಳ್ಳಿಗೆ ಯಾವುದೇ ರೀತಿಯ ಹಾನಿಯಾಗದಂತೆ ನಾವು ಜವಾಬ್ದಾರಿ ವಹಿಸಬೇಕು। ಕಾಳುಮೆಣಸು ಬಳ್ಳಿಯು 5-10 ಮೀಟರ್ ಎತ್ತರ ಬೆಳೆಯುತ್ತದೆ। ಮೇ ಜೂನ್ ತಿಂಗಳಲ್ಲಿ ಈ ಕಾಳುಮೆಣಸು ಬಳ್ಳಿಯು ಹೂ ಬಿಡಲು ಪ್ರಾರಂಭಿಸುತ್ತದೆ। ಇದಾದ ನಂತರ 6-8 ತಿಂಗಳಿನ ಅವಧಿಯಲ್ಲಿ ಅಂದರೆ ಡಿಸೆಂಬರ್ನಿಂದ ಫೆಬ್ರವರಿ ತಿಂಗಳಿನಲ್ಲಿ ಕಟಾವಿಗೆ ಬರುತ್ತದೆ। ವೀಕ್ಷಕರೇ, ಈ ಕಾಳುಮೆಣಸನ್ನು ಕೊಯ್ಲು ಮಾಡಿದ ನಂತರ ನಾವು ಮಾಡಬೇಕಾದದ್ದೇನೆಂದರೆ ಈ ಕಾಳುಮೆಣಸಿನ ಗೊಂಚಲಿನಿಂದ ಕಾಳುಮೆಣಸಿನಕಾಯಿಯನ್ನು ಬೇರ್ಪಡಿಸುವುದು। ಮೊದಲಿಗೆ ನೆಲದ ಮೇಲೆ ತೆಳುವಾದ ಪಾಲಿಥಿನ್ ಹಾಳೆ ಅಥವಾ ಟಾರ್ಪಾಲಿನ್ ಅನ್ನು ಹಾಕಿ ಇದರ ಮೇಲೆ ಕಾಳುಮೆಣಸಿನ ಗೊಂಚಲನ್ನು ಸುರಿಯಬೇಕು। ಇದನ್ನು ಕೈಯಿಂದ ಒಂದೊಂದರಂತೆ ಬೇರ್ಪಡಿಸಲು ತುಂಬಾ ಸಮಯ ಹಿಡಿಯುತ್ತದೆ। ಆದ್ದರಿಂದ ನೀವು ಈ ರೀತಿ ಮಾಡಿದರೆ ಕೆಲಸ ಸುಲಭವಾಗುತ್ತದೆ। ಶುದ್ಧವಾದ ಕಾಲಿನಲ್ಲಿ ಅಥವಾ ಕಾಲುಗವಸುಗಳನ್ನು ಹಾಕಿ ಹಿಂಗಾಲಿಗೆ ಭಾರ ಮಾಡಿ ಈ ರೀತಿ ಇದರ ಮೇಲೆ ತುಳಿಯಬೇಕು। ಅರ್ಧ ಗಂಟೆ ಈ ರೀತಿಯಾಗಿ ತುಳಿದಾಗ 80% ಕಾಳುಮೆಣಸಿನಕಾಯಿಯು ಗೊಂಚಲಿನಿಂದ ಕಳಚಿ ಬರುತ್ತದೆ। ಸರಿಯಾಗಿ ಕಳಚಲು ಬಾಕಿ ಉಳಿದಂತಹ ಕಾಳುಮೆಣಸನ್ನು ಇದರಿಂದ ಬೇರ್ಪಡಿಸಬೇಕು। ಮತ್ತೊಮ್ಮೆ ಇದನ್ನು 10-15 ನಿಮಿಷ ತುಳಿದಾಗ 95% ಗೊಂಚಲಿನಿಂದ ಬೇರ್ಪಡುತ್ತದೆ। ಇನ್ನೂ ಉಳಿದ ಗೊಂಚಲನ್ನು ನಾವು ಕೈಯಿಂದ ಬೇರ್ಪಡಿಸಬಹುದು। ನೋಡಿ, ಹೆಚ್ಚಿನ ಪ್ರಮಾಣದಲ್ಲಿ ಕಾಳುಮೆಣಸು ಈಗಾಗಲೇ ಪೂರ್ತಿಯಾಗಿ ಬೇರ್ಪಟ್ಟಿದೆ। ಮೊದಲೇ ಹೆಚ್ಚಿನ ಪ್ರಮಾಣದಲ್ಲಿ ಕಾಳುಮೆಣಸು ಗೊಂಚಲಿನಿಂದ ಬೇರ್ಪಟ್ಟಿರುವುದರಿಂದ ನಮಗೆ ಕೈಯಿಂದ ಬೇರ್ಪಡಿಸಲು ಅಷ್ಟಾಗಿ ಉಳಿದಿರುವುದಿಲ್ಲ। ಎಲ್ಲಾ ಕಾಳುಮೆಣಸನ್ನು ಈ ರೀತಿ ಬೇರ್ಪಡಿಸಿ ಶುಭ್ರಗೊಳಿಸಿದ ನಂತರ ಶುಚಿಗೊಳಿಸಿದ ನೆಲದಲ್ಲಿ ಅಥವಾ ಟಾರ್ಪಾಲಿನ್ ಮೇಲೆ ಕಾಳುಮೆಣಸನ್ನು ಹಾಕಿ ಒಣಗಿಸಬೇಕು। ಈ ಹಸಿ ಕಾಳುಮೆಣಸು ಸರಿಯಾಗಿ ಒಣಗಲು 7-10 ದಿನಗಳು ಬೇಕಾಗುತ್ತದೆ। 2 ದಿನಗಳಿಗೊಮ್ಮೆ ಕೈಯಿಂದ ಕಾಳುಮೆಣಸನ್ನು ಮಗುಚಿದರೆ ಉತ್ತಮ। ಒಣಗಿದ ನಂತರ ಇದರ ತೇವಾಂಶವು 7-8 ಇರುತ್ತದೆ। ಹಾಗೆ ವೀಕ್ಷಕರೇ, ಹಸಿ ಕಾಳುಮೆಣಸಿನಿಂದ 30% ಒಣಗಿದ ಕಾಳುಮೆಣಸನ್ನು ಪಡೆಯಬಹುದು। ಒಣಗಿಸಿದ ನಂತರ ಇದನ್ನು ಕಸಕಡ್ಡಿಗಳಿಂದ ಮುಕ್ತಗೊಳಿಸಬೇಕು।
ಈ ಒಣಕಾಳು ಮೆಣಸನ್ನು ಗೋಣಿಚೀಲದಲ್ಲಿ ತುಂಬಿಸಿ 3-4 ವರ್ಷಕ್ಕಿಂತಲೂ ಅಧಿಕ ಸಮಯ ಶೇಖರಣೆ ಮಾಡಬಹುದು. ಮಾರುಕಟ್ಟೆ ಧಾರಣೆ ಅನುಸರಿಸಿ ಮಾರಾಟ ಮಾಡಬಹುದು. ನಮಸ್ಕಾರ.